ನೀನು ದೀಪ ಆರಿಸಿಲ್ಲ ಪ್ರಿಯಾ ಎಂದು ದೀಪ ಹೇಳಿದಾಗ, ಅಯ್ಯೋ ಮತ್ತೆ ಏನು ಏನ್ ಹೇಳ್ತಿದ್ದೀಯಾ, ಕೇಳಿಸ್ತಿಲ್ಲ ಎಂದು ಬಚ್ಚಲ ಮನೆಯಿಂದಲೇ ಕಿರಿಚುತ್ತಾಳೆ ಪ್ರಿಯಾ. ಓ ಹೌದಾ, ಈಗ ಕೇಳಿಸತ್ತೆ ನಿಂಗೆ ಇರು ಎಂದು ಕೂಗಿ ಹೇಳುತ್ತಾ ಬಚ್ಚಲ ಮನೆಗೆ ಹೋಗುವ ದೀಪ ನಲ್ಲಿಯ ನೀರನ್ನು ನಿಲ್ಲಿಸಿ, ನೋಡು ಬಾಲ್ದಿಯಲ್ಲಿ ನೀರು ತುಂಬಿ ತುಳುಕುವಂತಿದೆ. ಹೋದ ವಾರವಷ್ಟೇ ನಾವಿಬ್ಬರೂ ಸ್ನಾನ ಮಾಡಲು ಕೇವಲ ಅರ್ಧ ಬಾಲ್ದಿಯಷ್ಟೇ ನೀರನ್ನು ಬಳಸಲು ಪ್ರಯತ್ನಿಸೋಣ ಎಂದು ನನ್ನಿಂದಲೇ ಪ್ರತಿಜ್ಞೆ ಮಾಡಿಸಿದ್ಯಲ್ವಾ ನೀನು? ಹೌದಕ್ಕ ಎಂದು ಉದ್ಗರಿಸಿದ ಪ್ರಿಯಾ. ಅರ್ಧ ಬಾಲ್ದಿ ನನಗೆ ಸ್ನಾನಕ್ಕೆ, ಉಳಿದ ಅರ್ಧ ಚಿತ್ರಕಲೆಗಾಗಿ ಎನ್ನುತ್ತಾಳೆ. ಚಿತ್ರಕಲೆ? ಪ್ರಿಯಾ ಇದು ಸುಮ್ಮನೆ ವ್ಯರ್ಥ. ಆಕೆಯ ಮಾತನ್ನು ಅರ್ಧಕ್ಕೆ ತುಂಡರಿಸುತ್ತಾ, ಅಕ್ಕ ನಿಂಗೆ ಚಿಕ್ಕದಾಗುತ್ತಲ್ಲ, ಆ ಸಲ್ವಾರ್ ಕಮೀಸ್ಗೆ ನನಗೆ ಒಂದು ಹೊಸ ಶಾಲು ಬೇಕಾಗಿತ್ತು, ಹಾಗಾಗಿ ನನ್ನ ಹಳೆಯ ಬಿಳಿ ಶಾಲಿನ ಮೇಲೆ ಬಣ್ಣದ ಚಿತ್ರಗಳನ್ನು ಬಿಡಿಸಿ ಹೊಸದಾಗಿ ಮಾಡುತ್ತೇನೆ ಎಂದು ಪ್ರಿಯಾ ಹೇಳುತ್ತಾಳೆ. ಆನಂತರ ಆಗ ನನ್ನ ಶಾಲು ಎಷ್ಟು ಸುಂದರವಾಗಿ ಕಾಣಿಸು ಎಂದು ಹೇಳತೊಡಗುತ್ತಾಳೆ. ಅಷ್ಟರಲ್ಲಿ ದೀಪ, ಸರಿ ಸರಿ, ಹಾಗಾದ್ರೆ ನೀನು ಅಡಿಗೆ ಮನೆಯಿಂದ ಬರುವಾಗ ಯಾಕೆ ದೀಪವನ್ನು ಆರಿಸಲಿಲ್ಲ ಹೇಳು ಈಗ ಎನ್ನುತ್ತಾಳೆ. ಹೋ ನಂಗೆ ಮರ್ತೇ ಹೋಯಿತು, ನಾನು ಒಂದು ಹೊಸ ಅಭ್ಯಾಸ ಕಲಿಯುತ್ತಿದ್ದೇನಲ್ವಾ ಅಕ್ಕ, ಅದು ತುಂಬ ಕಷ್ಟ ಆಗ್ತಿದೆ. ಆದರೂ ಕೊನೆ ಪಕ್ಷ ನಾನು ನಲ್ಲಿ ನೀರು ಬಿಟ್ಟುಕೊಂಡು ಹಲ್ಲುಜ್ಜುತ್ತಿಲ್ಲ, ಅಡಿಗೆ ಮನೆಯಲ್ಲೂ ಅಷ್ಟೇ ಬಿಸ್ಕತ್ತನ್ನು ತಿಂದಿಲ್ಲ, ಕೇವಲ ಒಂದು ಸೀಬೆಕಾಯಿ ತಿಂದೆ ಎನ್ನುತ್ತಾ ಪ್ರಿಯಾ ಬಚ್ಚಲ ಮನೆಯಿಂದ ಹೊರಗೆ ಓಡುತ್ತಾಳೆ. ಹ್ಮ್, ಎರಡು ಹೊಸ ಒಳ್ಳೆಯ ಅಭ್ಯಾಸಗಳು, ಶಭಾಷ್ ಎಂದು ಜೋರಾಗಿ ಹೇಳುತ್ತಾ ಪ್ರಿಯಾಳ ಹಿಂದೆ ಓಡುವ ದೀಪ, ಕೇಳಿಲ್ಲಿ ಇವತ್ತು ನನ್ನ ಸಮಾಜ ವಿಜ್ಞಾನ ಶಿಕ್ಷಕಿ ಏನು ಹೇಳಿದ್ರು ಗೊತ್ತಾ ಎಂದು ಕೇಳುತ್ತಾಳೆ. ತಕ್ಷಣ ನಿಲ್ಲುವ ಪ್ರಿಯಾ ಏನು ಎಂದು ಕೇಳುತ್ತಾಳೆ. ಆಕೆ ಕೇರಳದಲ್ಲಿರುವ ಒಂದು ಸುಂದರ ಪರಿಸರ ಸ್ನೇಹಿ ಮನೆಯ ಬಗ್ಗೆ ಹೇಳಿದರು. ಮಣ್ಣಿನ ಮನೆ ಎಂದು ದೀಪ ಹೇಳುತ್ತಾಳೆ. ಮಣ್ಣಿನದಾ, ಹೇಗೆ, ಮಳೆ ಬಂದಾಗ ಅದಕ್ಕೆ ಏನೂ ಆಗೋದಿಲ್ವಾ ಎಂದು ಚಕಿತಳಾಗಿ ಪ್ರಿಯಾ ಕೇಳುತ್ತಾಳೆ. ಏನೂ ಆಗುವುದಿಲ್ಲ, ಅದ್ಭುತ ಅಲ್ವಾ, ಮಣ್ಣಿನ ಮನೆ ಬಹಳ ಗಟ್ಟಿಯಾಗಿರುತ್ತದೆ, ಆ ಪತಿ ಪತ್ನಿ ತಮ್ಮ ಹಸಿರು ಮನೆಯಲ್ಲಿ ಹಲವಾರು ವರ್ಷಗಳಿಂದ ವಾಸಿಸುತ್ತಿದ್ದಾರೆ, ತಮ್ಮ ಮನೆಯ ಸುತ್ತಲೂ ಕಾಡನ್ನು ಬೆಳೆಸಿದ್ದಾರೆ, ತಮ್ಮ ಸ್ವಂತ ಬಳಕೆಗಾಗಿ ತರಕಾರಿಗಳನ್ನು ಬೆಳೆಸುತ್ತಾರೆ, ಅವರು ಕೇವಲ ಸೌರಶಕ್ತಿಯನ್ನು ಬಳಸುವುದರಿಂದಾಗಿ ವಿದ್ಯುತ್ತಿನ ಬಗ್ಗೆ ಅವರಿಗೆ ಚಿಂತೆಯೇ ಇರುವುದಿಲ್ಲ, ಅವರು ಮಿಶ್ರಗೊಬ್ಬರವನ್ನು ತಯಾರಿಸುತ್ತಾರಾ, ನಾವು ಮಾಡ್ತೀವಲ್ಲ ಹಾಗೆ ಎಂದು ಪ್ರಿಯಾ ಕುತೂಹಲಿಸುತ್ತಾಳೆ. ಖಂಡಿತ ಎಂದ ದೀಪ, ಬಾ ನಮ್ಮ ಪುದೀನಾ ಗಿಡ ಎಷ್ಟು ದೊಡ್ಡದಾಗಿದೆ ಎಂದು ನೋಡೋಣ ಎಂದು ಕರೆಯುತ್ತಾಳೆ. ಇಬ್ಬರೂ ಕೈ ಕೈ ಹಿಡಿದುಕೊಂಡು ಮಹಡಿಗೆ ಹೋಗುತ್ತಾರೆ. ನಮ್ಮ ಅಡಿಗೆ ಮನೆಯ ತ್ಯಾಜ್ಯವು ನಾವು ಬೆಳೆಸುವ ತರಕಾರಿ ಹಾಗೂ ಹೂವಿನ ಗಿಡಗಳಿಗೆ ಇಷ್ಟು ಉತ್ತಮವಾಗಿರುತ್ತದೆಂದು ನಾನು ಯೋಚಿಸಿಯೇ ಇರಲಿಲ್ಲ ಎಂದು ಪ್ರಿಯಾ ಹೇಳುತ್ತಾಳೆ. ಅದಕ್ಕೆ ನಸುನಗುತ್ತಾ, ಅಡಿಗೆ ಮನೆಯ ಈ ಕಸ ಉತ್ತಮ ಮಿಶ್ರ ಗೊಬ್ಬರವಾಗಿರುತ್ತದೆ, ಒಂದು ಸಹಜ ಗೊಬ್ಬರ ಎಂದು ಹೇಳುತ್ತಾ ದೀಪ, ನಿನ್ನ ಪುದೀನಾ ಗಿಡದ ಎಲೆಗಳನ್ನು ನೋಡು, ಆಹಾ ಎನ್ನುತ್ತಾಳೆ. ನಮಗೆ ರಾತ್ರಿ ಪುದೀನಾ ಚಟ್ನಿ ಮಾಡಲು ಸರಿಯಾಗಿದೆ ಎಂದು ಪ್ರಿಯಾ ಉದ್ವೇಗದಿಂದ ಹೇಳಿ, ನಿನ್ನ ಟೊಮೆಟೊ ಕುಂಡಗಳಲ್ಲಿ ನೋಡು, ಎಷ್ಟು ದೊಡ್ಡ ಟೊಮೆಟೊಗಳಾಗಿವೆ, ಕಿತ್ತು ತಿನ್ನಬಹುದು ಎಂದು ಹೇಳುತ್ತಾಳೆ. ಎರಡು ಟೊಮೆಟೊಗಳನ್ನು ಕೀಳುವ ದೀಪ, ಇಂದು ರಾತ್ರಿ ಸಾರು ಮಾಡಬಹುದು ಎಂದು ಹೇಳುತ್ತಾಳೆ. ಹಾಗೆಯೇ ಅವಳು ಪ್ರಿಯಾಳ ಪುದೀನಾ ಕುಂಡದ ಬಳಿಯಲ್ಲಿ ಸ್ವಚ್ಛವಾದ ಗಾಜಿನ ಜಾಡಿಗಳ ಸಾಲನ್ನು ಗಮನಿಸುತ್ತಾಳೆ. ಪ್ರಿಯಾ ಇದೇನಿದು, ಇಲ್ಲಿ ಇಷ್ಟೊಂದು ಗಾಜಿನ ಜಾಡಿಗಳಿವೆ ಎಂದು ಕೇಳುತ್ತಾಳೆ. ಮುಂದಿನ ವಾರದ ಕೊನೆಯಲ್ಲಿ ನಾವಿಬ್ಬರೂ ಇವುಗಳಿಗೆ ಬಣ್ಣ ಬಳಿದು ಚಿತ್ರಗಳನ್ನು ಬಿಡಿಸಬಹುದೆಂದು ಆಲೋಚಿಸಿದೆ ಎಂದು ಹೇಳುವ ಪ್ರಿಯಾ, ನಾವು ಕುಡಿಯುವ ನೀರನ್ನು ಗಾಜಿನ ಬಣ್ಣ ಬಣ್ಣದ ಜಾಡಿಯಲ್ಲಿ ಇಡೋಣ, ಹೇಗಿದೆ ಉಪಾಯ ಎಂದು ಕೇಳುತ್ತಾಳೆ. ಓಹೋ
ಉತ್ತಮ ಆಲೋಚನೆ ಎಂದು ಮೆಚ್ಚುವ ದೀಪ, ನೀನು ಶಾಲಿನ ಮೇಲೆ ಚಿತ್ರ ಬರೆದು ಮುಗಿಸು, ಅಷ್ಟರಲ್ಲಿ ನಾನು ಕೆಲವು ಲೆಕ್ಕಗಳನ್ನು ಮಾಡಿ ಮುಗಿಸುತ್ತೇನೆ ಎನ್ನುತ್ತಾಳೆ. ಅರ್ಧ ಗಂಟೆಯಲ್ಲಿ ಪ್ರಿಯಾ, ಅಕ್ಕ ಮುಗಿಯಿತಾ ಎಂದು ಕೇಳುತ್ತಾಳೆ. ಇನ್ನೊಂದೇ ಒಂದು ಲೆಕ್ಕ ಬಾಕಿ ಇದೆ ಎಂದು ದೀಪ ಕೂಗಿ ಹೇಳುತ್ತಾಳೆ. ನಂತರ ಮಹಡಿಗೆ ಬಂದ ದೀಪ ಚಿತ್ರ ಬಿಡಿಸಲಾದ ವೈವಿಧ್ಯಮಯ ಬಣ್ಣಗಳ ಒಂದು ಶಾಲು ಬಟ್ಟೆ ಹಾಕುವ ತಂತಿಯ ಮೇಲೆ ನೇತಾಡುತ್ತಿರುವುದನ್ನು ನೋಡುತ್ತಾಳೆ. ಆಹಾ ಎಂದು ಉದ್ಗರಿಸುತ್ತಾ, ಇದು ಹೊಚ್ಚ ಹೊಸದಾಗಿ ಕಾಣಿಸುತ್ತಿದೆ ಎಂದು ಹೊಗಳುತ್ತಾಳೆ. ಧನ್ಯವಾದ ಅಕ್ಕ ಎಂದು ಹೇಳುವ ಪ್ರಿಯಾ, ನಿನ್ನ ಹಳೆಯ ಬಟ್ಟೆ ಚೀಲ ಕೊಡು, ಅದನ್ನೂ ಹೊಸದಾಗಿ ಕಾಣುವಂತೆ ಮಾಡುತ್ತೇನೆ ಎನ್ನುತ್ತಾಳೆ. ಮೂಗುಳ್ನಕ್ಕ ದೀಪ ತಂಗಿಯನ್ನು ಅಪ್ಪಿಕೊಳ್ಳುತ್ತಾ, ಧನ್ಯವಾದ ಪ್ರಿಯಾ ಎಂದು ಹೇಳುತ್ತಾಳೆ. ಅನಂತರ, ಕತ್ತಲೆಯಾಯಿತು, ಬಾ ಒಳಗೆ ಹೋಗೋಣ ಎನ್ನುತ್ತಾಳೆ. ಹ್ಞೂ ಸರಿ ಅಕ್ಕ, ಬಾ ಟಿವಿ ನೋಡೋಣ ಎನ್ನುತ್ತಾಳೆ ಪ್ರಿಯಾ. ಟಿವಿ ಪ್ಲಗ್ ಹಾಕಿಕೋ, ನಿನ್ನೆ ರಾತ್ರಿ ನಾವೆಲ್ಲ ಟಿವಿ ನೋಡಿ ಆದ ಮೇಲೆ ನಾನು ಅದರ ಪ್ಲಗ್ ತೆಗೆದಿರಿಸಿದ್ದೇನೆ. ಆ ಮೂಲಕ ಉಪಯೋಗಿಸದೇ ಇದ್ದಾಗ ಟಿವಿ ಮತ್ತು ಇಸ್ತ್ರಿ ಪೆಟ್ಟಿಗೆಯ ಪ್ಲಗ್ ತೆಗೆದಿರುವ ನನ್ನ ಮಾತನ್ನು ನಾನು ಉಳಿಸಿಕೊಂಡೆ ಎನ್ನುತ್ತಾಳೆ ದೀಪ. ಓಹೋ ನೆನಪಿದೆ ನನಗೆ ಎಂದು ಉದ್ಗರಿಸುತ್ತಾ ಪ್ರಿಯಾ, ಇರು ಇರು, ನೀನೇನೋ ಹೇಳಬೇಡ. ಅದೇನೋ ಕಾರ್ಯ ಅಲ್ಲಲ್ಲ ಶೂಲ ಅಂತೇನೋ, ಉಪಯೋಗಿಸದೇ ಇರುವ ಸಮಯದಲ್ಲಿ ಎಲ್ಲ ವಿದ್ಯುತ್ ಸಾಧನಗಳ ಪ್ಲಗ್ ತೆಗೆದಿಡಬೇಕು, ಅದರಿಂದ ನಾವು ವಿದ್ಯುತ್ತನ್ನು ಉಳಿಸಬಹುದು ಎಂದು ನೀನು ಹೇಳಿದ್ದೆ ಎನ್ನುತ್ತಾಳೆ. ಹೌದು, ನಾವು ವಿದ್ಯುತ್ ಹಾಗೂ ದುಡ್ಡನ್ನು ಉಳಿಸಬಹುದು. ನಾನು ಹೇಳಿದ್ದು ಕ್ರಿಯಾಶೀಲ ವಿದ್ಯುತ್ ಶಕ್ತಿ, ಅಂದರೆ ವಿದ್ಯುತ್ ಉಪಕರಣಗಳ ತಂತಿಗಳಲ್ಲೂ ಒತ್ತುಗುಂಡಿ ಅಂದರೆ ಸ್ವಿಚ್ ಆರಿಸಿದ ನಂತರವೂ ಬಹು ಸ್ವಲ್ಪ ಪ್ರಮಾಣದಲ್ಲಿ ವಿದ್ಯುತ್ ಪ್ರಚಲಿಸುತ್ತಿರುತ್ತದೆ. ಹಾಗಾಗಿ ಬಳಕೆಯಲ್ಲಿಲ್ಲದಿರುವಾಗ ಜಂಗಮವಾಣಿ ಅಂದರೆ ಮೊಬೈಲ್ಗಳನ್ನೂ ಸೇರಿಸಿ ಎಲ್ಲ ವಿದ್ಯುತ್ ಉಪಕರಣಗಳ ಪ್ಲಗ್ ತೆಗೆದು ಇಡುವುದರಿಂದ ಪರಿಸರಕ್ಕೆ ಒಳಿತಾಗುತ್ತದೆ ಹಾಗೂ ನಾವು ದುಡ್ಡನ್ನೂ ಉಳಿಸಬಹುದು ಎಂದು ದೀಪಾ ಹೇಳುತ್ತಾಳೆ. ನಮ್ಮ ಹಳೆಯ ವಿದ್ಯುತ್ ಬಿಲ್ನೊಂದಿಗೆ ಈ ತಿಂಗಳ ಬಿಲ್ಲನ್ನು ಹೋಲಿಸಿ ನೋಡಬೇಕು, ನಾವು ಎಷ್ಟು ಉಳಿಸಿದ್ದೇವೆಂದು ಎಂದು ಟಿವಿ ಪ್ಲಗ್ ಹಾಕುತ್ತಾ ಪ್ರಿಯಾ ಹೇಳುತ್ತಾಳೆ. ಅಷ್ಟರಲ್ಲಿ ವಿದ್ಯುತ್ ಕಡಿತವಾಗಿ ದೀಪಗಳು ಆರಿ ಹೋಗುತ್ತವೆ. ಪ್ರಿಯಾ ಛೇ ಎಂದು ಉದ್ಗರಿಸುತ್ತಾಳೆ. ಈಗೇನು ಮಾಡೋದು ಎಂದು ಚಿಂತಿಸುತ್ತಾಳೆ. ಅದಕ್ಕೆ ದೀಪ, ಬಾ ನಾವು ಕೇರಳಕ್ಕೆ ಹೋಗೋಣ ಎಂದು ಚೇಷ್ಟೆಯಿಂದ ಹೇಳುತ್ತಾಳೆ. ಅಕ್ಕ ತಂಗಿಯರಿಬ್ಬರೂ ಗಹಗಹಿಸಿ ನಗುತ್ತಾರೆ.